ಸಂಪೂರ್ಣ ವಿಫಲಾಗಿದೆ. ಭ್ರಷ್ಟಾಚಾರ ಅಂತ ತುಂಬಿ ತುಳುಕ್ತಾ ಇದೆ. ನಮ್ಮ ಪಕ್ಷಕ್ಕೆ 40% ಹತ್ತಿದ್ರು, ಈಗ 90% ಆಗಿಬಿಟ್ಟಿದೆ. ನಮ್ಮ್ಯಾಗ ಸುಮ್ಮನೆ ಅಪವಾದ ಮಾಡಿದ್ರು, ಇನ್ನೂ ತನ ಬಿಜೆಪಿ ಮೇಲೆ ಅಪವಾದ ಮಾಡಿ ಪೇ ಸಿ ಎಂ ಅಂತೇಳಿ ಮಾಡಿದ್ರು. ನೀವು ಎನ್ಕ್ವೈರಿ ಯಾಕೆ ಮಾಡಲಿಲ್ಲಪ್ಪ ಬಿಜೆಪಿದು? ಯಾಕೆ ತನಿಖೆ ಮಾಡಲಿಲ್ಲ? ಯಾರು 40% ತೊಗೊಂಡ್ರೆ ಜೈಲಿಗೆ ಹೋಗ್ತಿದ್ರು ಅಂದ್ರೆ ನಿಮಗೆ ಅದು ತನಿಖೆ ಮಾಡಿ ಪ್ರೂಫ್ ಮಾಡಲಿ ಹಾಕಲಿಲ್ಲ. ಬಿಜೆಪಿ ಸರ್ಕಾರದ 40% ತೊಗೊಂಡನ್ನ ನೀವು ಇವತ್ತು ಪ್ರೂಫ್ ಮಾಡಲಿಕ್ಕೆ ಆಗಲಾರ್ದನೆ ಇವತ್ತು ಬೆಂಗಳೂರಿನಲ್ಲಿ, ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ ಒಂದು ಎನಿಯಾಗಿ ಕ್ಲಿಯರ್ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ಗೆ ಅಲ್ಲಿ ಹೇಳ್ತಾರೆ, ಜನ ಕಾಂಟ್ರಾಕ್ಟರ್ ಹೇಳ್ತಾರೆ, ರಿಯಲ್ ಎಸ್ಟೇಟ್ ಮಾಡೋರು ಹೇಳ್ತಾರೆ, ಒಂದು ಸ್ಕ್ವೇರ್ ಫೀಟ್ಗೆ 75 ರೂಪಾಯಿಂದ 100 ರೂಪಾಯಿ ಕೊಡಬೇಕು. ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೂತಿರ್ತಾರಂತ ಡಿ ಕೆ ಶಿವಕುಮಾರ್ ನೇರವಾಗಿ ಎಷ್ಟು ಫ್ರೂಟ್ ಆಗ್ತದೆ ಇಷ್ಟು ರೊಕ್ಕ ಬೇಕಂತ. ಈ ರೀತಿ ಭ್ರಷ್ಟಾಚಾರ ರಾಜ್ಯದಲ್ಲಿ ನಡೆದಿದೆ. ಇಂಥ ದರಿದ್ರ ಸರ್ಕಾರ ಸ್ವತಂತ್ರ ಭಾರತ ನಂತರ ಎಂದೂ ಬಂದಿಲ್ಲ. ಸಂಬಂಧಪಟ್ಟಂಗೆ ನೀವು ಅದನ್ನ ಏನು ಪೂರ್ತಿ ರಾಷ್ಟ್ರೀಕರಣ ಮಾಡ್ಬೇಕಂತ ನಿಮ್ ಬೇಡಿಕೆ ಇದೆ. ಈಗ ಕೆಲವರು ಅತಿಕ್ರಮಣ ಮಾಡಿದ್ದಾರೆ ಅಂತ ನಿಮ್ಮ ಆರೋಪ ಇದೆ. ಈಗ ಅವ್ರನ್ನ ತೆರವುಗೊಳಿಸ್ಬೇಕು ಅನ್ನೋದು ಬೇಡಿಕೆ ಇದೆಯಾ ನಿಮ್ದನ್ನ? ಹೇಗೆ ಅದನ್ನ ತೆರವುಗೊಳಿಸ್ಬೇಕು? ಮೂಲ ಮಾಲೀಕರು ಯಾರು? ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾವು, ರೈತನು, ಮಠವು, ಮಂದಿರೋ ಅನ್ನೋಂಥ ನಿರ್ಣಯ ಮಾಡಿ ಅವ್ರಿಗೆ ವಾಪಸ್ ಕೊಡ್ಬೇಕು. ನಂಬರ್ ಒನ್ ರಾಷ್ಟ್ರೀಕರಣ ಅಂದ್ರೇನು? ಇಡೀ ಎಲ್ಲ ವಕಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಕರಣ ಮಾಡಿ ನ್ಯಾಯಯುತವಾಗಿ ಇವತ್ತು ಅಂತಪ್ಪ ಅಂತ ನೋಡೋ 39ರಿಂದ ರೈತರದ್ದು ಕ್ಲಿಯರ್ ಡಾಕ್ಯುಮೆಂಟ್ಸ್ ಅದಾವೆ. ಅಲ್ಲಿದ್ದ ಅವರೇ ಉಳ್ಕೊತ ಮಾಡಿದ್ದಾರೆ, ಅವರೇ ಜಮೀನು ಇದು ಮಾಡ್ಯಾರೆ, ಅವರು ಅದ್ರ ಮೇಲೆ ಸಾಲ ತೆಗೆದಿದ್ದಾರೆ, ಅದು ಮಾರಾಟ ಆಗಿದೆ ಅಂಥದ್ರ ಮೇಲೂ ವಕಫ್ ಹಾಕ್ಯಾರೆ. ಗೈರಾಣ ಗೋಮಾಳ, ಗೋಮಾಳ ಅಂತರೂ ಸುಪ್ರೀಂ ಕೋರ್ಟ್ ಹೇಳಿದೆ ಗೋಮಾಳನ್ನು ಯಾವುದೇ ಕಾಲಕ್ಕೂ ಅದನ್ನು ಪರಭಾರಿ ಮಾಡಬಾರ್ದು, ಅದು ಕೇವಲ ಗೋಗಳ ರಕ್ಷಣೆಯಾಗಿ ಇಡಬೇಕಂತಿದ್ರೂ ಸಹ ಏನು ಇವತ್ತು ವಕಫ್ ಆಗಿದೆ ಅದು ಎಲ್ಲನೂ ಆಗಬೇಕಾದ್ರೆ ರಾಷ್ಟ್ರೀಕರಣ ಆದ್ರೆ ಏನಾಗ್ತದೆ? ವಕಫ್ ಅನ್ನೋಂಥದ್ದು ಎಲ್ಲ ದಾಖಲೆಯಿಂದ ಕ್ಲಿಯರ್ ಆಗ್ತದೆ. ಅವಾಗ ರೈತನಿಗೆ ಅವನು ರೈತನ ಜಮೀನು ಬಿಡ್ಲಿಕ್ಕಾಗ್ತದೆ, ಮಠ ಮಂದಿರಗಳದ ಏನಿದೆ ಅದಕ್ಕೆ ಬಿಡ್ಲಿಕ್ಕಾಗ್ತದೆ, ನಮ್ಮ ಕಂದಾಯ ಇಲಾಖೆದ ಏನು ಭೂಮಿ ಅದು ನಮಗೆ ಸರ್ಕಾರಕ್ಕೆ ಸಲ್ತದೆ. ಸದನ ಸಮಿತಿ ನೇಮಕ ಆಗಿದೆಯಲ್ಲ, ಅಲ್ಲೂ ಭಿನ್ನ ಮತಗಳು ಕಾಣಿಸ್ಕೊಂಡಿದೆ ಸರ್. ಅದು ಸರ್ ಕಾಂಗ್ರೆಸ್ಸಿಗರು, ಸಮಾಜವಾದಿ ಪಾರ್ಟಿ ಅವ್ರೇನು ಈ ದೇಶದ ಜನರ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ನು ಬರೀ ಮುಸ್ಲಿಂ ತುಷ್ಟೀಕರಣ ಮಾಡಕತ್ತಾರ? ದೇಶ ಹಿಂದೂಗಳ ರಕ್ಷಣೆ ಇದೆ ನೋಡ್ರಿ. ಇವತ್ತು ಬಾಂಗ್ಲಾದಾಗ ಇಟ್ಟು ಹಿಂದೂಗಳ ಮೇಲೆ ಅತ್ಯಾಚಾರ ಆದರೆ ಒಬ್ಬ ವಿರೋಧ ಪಕ್ಷದವರು ಮಾತಾಡ್ತಾರೆ? ಹಿಂದೂಗಳ ಮೇಲೆ ಎಲ್ಲಿ ಅತ್ಯಾಚಾರ ಆದರೆ ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಹಗಲು ಕೊಲೆ ಆಗ್ತಾ ಇವೆ, ಅತ್ಯಾಚಾರ ಆಗ್ತಾ ಇವೆ, ಯಾವ ಪಕ್ಷವೂ ಮಾತಾಡ್ತಾ ಇಲ್ಲ. ಅವ್ರು ಕೇವಲ ಮುಸ್ಲಿಂ ಓಟ್ ಬೇಕಾಗಿದೆ, ಅದರ ಕಾರಣದಿಂದ ಮುಸ್ಲಿಮರು ಖುಷಿ ಪಡಿಸ್ಲಿಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಒಳಗೆ ಜಗಳ ತೆಗೆದು ದುರುದೇಶದಿಂದ ಹೊರಗೆ ಬಂದು ಬಹಿಷ್ಕಾರ ಹಾಕ್ತೀನಿ ಅನ್ನೋದು. ಈ ರೀತಿ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತೇಳಿ ಮುಸ್ಲಿಂ ತೋರಿಸ್ಲಿಕ್ಕೆ ಒಂದು ನಾಟಕ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇಶದ ಬಗ್ಗೆ ಕಳಕಳಿ ಇಲ್ಲ, ಧರ್ಮದ ನಮ್ಮ ಹಿಂದೂ ಧರ್ಮದ ಜನರ ಬಗ್ಗೆ ಕಳಕಳಿ ಇಲ್ಲ ಅನ್ನೋದು ಗುರುತಾಗ್ತದೆ. ಶಿವಾನಂದ ಪಾಟೀಲ್ ಹಂಗೆ ಇರ್ತಾರೆ ತಿಳ್ಕೊಂಡ್ರಿ ಎಲ್ಲರೂ, ಅದೇ ಅವನಂಗೆ ಎಲ್ಲರೂ ಇರ್ತಾರೆ ತಿಳ್ಕೊಂಡ. ಇಲ್ಲಿ ಎ ಪಿ ಎಂ ಸಿ ವ್ಯಾಪಾರಸ್ಥರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದ? ಇಲೆಕ್ಷನ್ಗೆ ದುಡ್ಡು ಕೊಡಿರ್ತಾಳೆ, ಒಂದೇ ಡೋಸ್ ಕೊಟ್ಟಿದ್ದಕ್ಕೆ ಅವತ್ತು ಎ ಪಿ ಎಂ ಸಿ ಎಲ್ಲ ವ್ಯಾಪಾರಸ್ಥರಿಗೆ 190 ಜನರಿಗೆ ಎಲ್ಲರ ಅಂಗಡಿ ಕೀಲಿ ಹಾಕ್ತೀನಿ ಅಂತ ಹೇಳಿದ. ಅಲ್ಲಿದ್ದ ನೀವು ಯಾರು ಬೇರೆ ಇದನ್ನ ಉಪಯೋಗ ಮಾಡಬಾರ್ದು. ಬರೀ ಬಿಜಾಪುರ ಎ ಪಿ ಎಂ ಸಿಗೆ, ಕರ್ನಾಟಕದ ಎ ಪಿ ಎಂ ಸಿ ಮಂತ್ರಿಯೋ ಏನು ಬಿಜಾಪುರದ ಎ ಪಿ ಎಂ ಸಿ ಮಂತ್ರಿಯೋ, ಅದಕ್ಕೆ ಶಿವಾನಂದ ಪಾಟೀಲ್ನ ನಂಬಿಕೆಗೆ ಅರ್ಹ ಅಲ್ಲ. ಅವ ಹಿಂದೂ ವಿರೋಧಿ, ಅವ ಹೇಳ್ಬಿಟ್ಟಾನ ನನ್ನ ತಂದಿಕ್ಕಿತ್ತ ನನ್ನ ತಾಯಿ ಶ್ರೇಷ್ಠ ಆತ, ತಂದಿ ಇಲ್ಲಾರನೇ ಹುಟ್ಟತಾನೇನ್ರಿ ಅವ? ಹಾಂ, ತಂದಿ ಇರಲಾರ್ದೆ ಹುಟ್ಟತಾನ?